ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ಸಂಪತ್ ಎಸ್ ಬಿ ಇವರನ್ನು ನಾವು ಸಂದರ್ಶನ ಮಾಡ್ತಾ ಇದ್ದೇವೆ. ಇವತ್ತು ಸಂಪತ್ ಎಸ್ ಬಿ ಅಂತೇಳಿ ಒಂದು ಚಾನಲ್ ಇದೆ, ಮತ್ತೊಂದು ಮ್ಯೂಸಿಕ್ ಚಾನಲ್ಸ್ ಅಂತ ಅವ್ರದ್ದು. ಅದು ನಾನು ನಿಮಗೆ ಮಾತಿನಲ್ಲಿ ಮಾತಾಡಿಸುವಾಗ ಹೇಳ್ತೇನೆ. ಹೇ ಗೋಪಾಲಕ ಹೇ ಕೃಪಾ ಜಲನಿಗೆ ಹೇ ಸಿಂಧು ಕನ್ಯಾಪತೆ ಹೇ ಕಂಸಾತಗ ಹೇ ಗಜೇಂದ್ರ ಕರುಣಾ ಪಾರಿಣ ಹೇ ಮಾಧವ. ನಮಸ್ಕಾರ. ನೀವು ಸಂಗೀತ, ಯಕ್ಷಗಾನ, ಗಮಕ ಮತ್ತು ಹಲವು ಚಂಡೆ ಮದ್ದಳೆ ಎಲ್ಲದರಲ್ಲಿ ಒಮ್ಮೆ ಕೈ ಆಡಿಸಿಕೊಂಡು ನಿಮ್ಮದೇ ಆದಂಥ ಒಂದು ಪ್ರವೃತ್ತಿಯನ್ನು ಸೂಚಿಸಿಕೊಂಡು ಅಲ್ವಾ? ಇದಕ್ಕೆ ಮೂಲವಾಗಿ ನಿಮಗೆ ಪ್ರೇರಣೆ ಎಲ್ಲಿ ಬಂತು? ಆರಂಭದಿಂದ ನಿಮ್ಮ ತಂದೆಯೋ ಅಜ್ಜನೋ ಅಲ್ಲ ಏನು ಅಂದರೆ, ನಾನು ಫಸ್ಟಿಗೆ ಮೊದಲು ಇವರು ಹೇಳಕ್ಕೆ ಮೊದಲೊಂದು ವಿಷಯ ತಿಳಿಸ್ತೇನೆ. ನನಗೆ ಮಾತನಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅತ್ಯಾಡಲಿಕ್ಕೆ ದೇವರ ಅನುಗ್ರಹ ಉಂಟು ಖಂಡಿತವಾಗಿ. ಯಾಕೆಂದರೆ ಲಲಿತ ಕಲೆ ಎಂಬುದು ಹಾಗೆ ಸರಸ್ವತಿಯ ಅನುಗ್ರಹದಲ್ಲಿ ಯಾವುದೇ ಒಂದು ತೊಂದರೆ ಮಾತನಾಡಲಿಕ್ಕೆ ಬಂದರೂ ಸಹ ಲಲಿತಾಗಲಿ ಸರಸ್ವತಿ ಅನುಗ್ರಹದಿಂದ ಎಲ್ಲವೂ ಸರಿಯಾಗಿ ನಡೀತದೆ. ಯಾವಾಗಲೂ ತಂದೆ ಅಮ್ಮನ ಅಪ್ಪನ ಶ್ರೀನಿವಾಸತ್ವಾರು ಅವರ ಶ್ರೀನಿವಾಸತ್ವಾರು ಯಕ್ಷಗಾನದ ವೇಷಗಳನ್ನು ಮಾಡ್ತಾ ಇದ್ರು, ಬಹಳ ಆಸಕ್ತಿಯಿಂದ ಇದ್ರು. ಹಾಗೆ ನಿಮ್ಮ ತಂದೆ ಅವರ ಅಲ್ಲ ಶ್ರೀನಿವಾಸತ್ವಾರರ ಅಪ್ಪ ಒಬ್ಬರಿದ್ದಾರೆ ಅಥವಾ ನಾರಾಯಣ ಭಾಗವತರು ಅಂತ, ಅವರು ಭಾಗವತಿಕೆ ಮತ್ತು ಗಮಕಗಳನ್ನು ಯಕ್ಷಗಾನ ಶೈಲಿಯಲ್ಲಿ ಮಾಡ್ತಾ ಇದ್ರು. ಒಂದು ಕಾಲದಲ್ಲಿ ಗ್ರಾಮ ಸಂಘ ಇರುವಾಗ ಕಟ್ಟೆ ಇರುವಾಗ ನಮ್ಮ ನವಗಿರಿಯಲ್ಲಿ ಪಕ್ಕದಲ್ಲಿ ಆಗ್ತಾ ಇತ್ತು ಕಾರ್ಯಕ್ರಮಗಳೆಲ್ಲ. ಹೌದು, ನನಗೆ ನೆನಪಿದೆ. ಅಲ್ಲಿಗೆ ತಾಳಮದ್ದಲೆಲ್ಲ ಆಗ್ತಾ ಇತ್ತು, ನಮ್ಮ ಶ್ರೇಣಿಯವರೆಲ್ಲ ಒಂದು ಕಾರ್ಯಕ್ರಮ ಎಲ್ಲ ಆಗ್ತಾ ಇತ್ತು. ಅಂದ್ರೆ ಇದ್ರಿಗೆ ಒಂದು ಅಶ್ವಥ ಕಟ್ಟೆ ಇತ್ತು. ಸರಿ, ಈಗ ನೆನಪು ಬರ್ತಾ ಇದೆ. ಇನ್ನೊಂದು ನಮ್ಮ ಅಪ್ಪನ ಕಡೆಯಿಂದ ನನ್ನ ಅಪ್ಪನ ಅಪ್ಪ ಭಜನೆ ಪದ್ಯಗಳನ್ನು ಹೇಳ್ತಾ ಇದ್ರು. ಮತ್ತೆ ಅವರ ಅವರು ಶ್ರೀನಿವಾಸರಾವ್ ಇವರು ಶ್ರೀನಿವಾಸರಾವ್, ಹಾಗೆ ಇಬ್ರು ಶ್ರೀನಿವಾಸರಾವ್ ಅವರ ಸಂಪೂರ್ಣ ಅನುಗ್ರಹ ಆಯ್ತು. ಈ ನಮ್ಮ ಅಪ್ಪನ ಅಜ್ಜ ಅವರು ಕೂಡ ಸಂಗೀತ ಆಗ್ತಾ ಇದ್ದಾರೆ, ಹಾಗಾಗಿ ಅದರದ್ದು ಕೆಲವೊಂದು ಸ್ವಲ್ಪಗಳು ಹೆಚ್ಚೆ ಬಂದಿದೆ. ತಂದೆ ಅವರು ಸಹ ಹಾಡು ಮಕ್ಕಳಿಗೆಲ್ಲ ಹೇಳಿಕೊಡುವಂತ ಒಂದು ಪ್ರವೃತ್ತಿ ಅವರು ಎಲ್ಲ ಅಲ್ಲಲ್ಲಿ ಶಿಬಿರ ಮಾಡಿ ಮಕ್ಕಳಿಗೆ ದಾಸಗೀತೆಗಳಾಗಲಿ ಭಜನೆಗಳಾಗಲಿ ಮತ್ತು ಸಂಸ್ಕಾರಗಳ ಬಗ್ಗೆ ವಿಚಾರ ತಿಳಿಸುವಂಥದ್ದು. ನಿಮ್ಮ ತಂದೆ ಸತ್ಯೇಂದ್ರ ಬಾಬು ಅವರು ಸಹ ಒಳ್ಳೆ ಮಾಡ್ತಾರೆ ಅಂತ ಹೇಳಿ ನಾವು ಕೇಳಿಕೊಂಡಿದ್ದೇನೆ. ನಿಮ್ಮ ಆರಂಭದಲ್ಲಿ ಭಜನೆಯಲ್ಲ ಆಸಕ್ತಿ ಹೇಗೆ? ನನ್ನ ಅಪ್ಪನಿಂದ ನನಗೆ ಬಂದದ್ದು. ಅಂದರೆ ನನಗೆ ಭಜನೆ ಕ್ಲಾಸ್ ಮಾಡೋ ನನ್ನ ಅಪ್ಪ, ಹಾಗೆ ನನಗೆ ಫಸ್ಟಿಗೆ ಮೂಲ ಕಾರಣ ನನ್ನ ಅಪ್ಪ ಭಜನೆಗೆ. ಭಜನೆಯಿಂದ ನಾನು ಶುರು ಮಾಡಿದ್ದು, ನನ್ನ ಈ ಕೆರಿಯರ್ ಅನ್ನು ಶುರು ಮಾಡಿದ್ದು ಪ್ರೋಗ್ರಾಮ್ ಕೆರಿಯರ್. ಭಜನೆ ಆಗ ಸಣ್ಣದಿರುವಾಗ ಭಜನೆ ಹೇಳ್ತಾ ಇದ್ದೀರಿ? ಅವರು ಬಹಳ ಹಾಡಿ ಕುಣಿದು ಹೇಳ್ತಿದ್ದ, ಅದೇ ಅವರು ಹಾಡಿ ಕುಣಿದು ಹೇಗೆ ಪದ್ಯ ಇದೆ ಹಾಗೆ ಕುಣಿದುಕೊಂಡು ಹೇಳ್ತಿದ್ದಂತೆ. ನನಗೆ ಆನಂದರಾವ್ ಹತ್ತು ಆರು ನಾವೆಲ್ಲ ಪದ್ಯ ಪುಟ ಏನ ಅಂತ ಕರೀತಲ್ಲ, ಸರಿ ಕರೆಕ್ಟ್ ಬಂದೆ. ನನಗೆ ಚಂಡೆ ಹೇಳಿಕೊಟ್ಟ ಗುರು ನನ್ನ ಮಾವ ಅಂದ್ರೆ ಅರವಿಂದ ಹತ್ತು ಆರು ತಮ್ಮ ಅರವಿಂದ ಹತ್ತು ಆರು ಅವರು ಸಹ ಚಂಡೆ ವಾದನ ಮಾಡ್ತಾರೆ, ಯಕ್ಷಗಾನ ವಿಷಯ ಎಲ್ಲ ಮಾಡ್ತಾರೆ. ಸರಿ, ಆವಾಗ ನನ್ನೊಂದು ಇಂಟರ್ವ್ಯೂ ಬಂದಿದ್ದು ನಮ್ಮ ಟಿ ವಿ ಅವರು. ನೀವು ಆಗ ಸಣ್ಣದಿರುವ ಕಾರಣ ನೀವು ಅದು ನಮ್ಮ ಟಿ ವಿ ಹುಟ್ಟಿದೆ ಹಾಗಾದ್ರೆ. ಸರಿ, ಒಳ್ಳೇದಾಯ್ತು. ಆಗ ನಮ್ಮ ಟಿ ವಿ ಅವ್ರಿಗೆ ಬಂದು ಚಿಗುರು ಕಾರ್ಯಕ್ರಮ ಅಂತ ಹೇಳಿ ಒಂದು ಮಾಡಿದ್ರು. ನಮ್ಮ ಆಗ ಟೀಚರ್ ಇದ್ರು, ವಾಯಿದಾ ಟೀಚರ್ ಇದೆ ಬಾಲವಾಡಿಯಲ್ಲಿ, ಉಮಾ ಟೀಚರ್, ಉಮಾ ಆಂಟಿ ಅಂತ ಹೇಳಿ ಕೆ ಬೇಜವರು ನಮ್ಮನ್ನು ಗುರುತಿಸಿದ್ರು.
ಚೇಚಿ ಬಜೆ ಅವರು ಜನಪದ ವಿದ್ವಾಂಸ, ಅವರು ಅವರ ಒಂದು ಮಾಸ್ಟರ್ ಆಗಿದ್ದಂತೆ ನಿಮ್ಮ ವಿದ್ಯಾಂಶ. ಆಗ ಸಂಪತ್ತು ಹೇಳಿದ್ದಾರೆ, ಈಗ ಅವರ ಮನೆಗೆ ಹೋಗಿ ಕೇಳಿ ಹೇಳಿದಾಗ ಅವ್ರು ಬಂದ್ರು, ನಮ್ಮ ಮನೆಗೆ ಬಂದ್ರು. ನಮ್ಮನೆಲ್ಲ ಅದ್ರ ವೇಷ ಎಲ್ಲ ಅದೆಲ್ಲ ನಾನು ಆಗ ತಜ್ಞ ವೇಷ ಎಲ್ಲ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಎಲ್ಲ ಏಳನೇ ತಜ್ಞ ಶಾಲೆ ಎಲ್ಲರದಲ್ಲಿ ಅಷ್ಟೇ. ಯಾವ್ದೆಲ್ಲ ಮಾಡಿದ್ರಿ? ಬುದ್ಧ ವೇಷ, ಪರಶುರಾಮ, ಈಶ್ವರ ಮಾಡಿದೆ, ವಿಷ್ಣು ಮಾಡಿದೆ, ಮತ್ತೆ ನರಸಿಂಹ ಮಾಡಿದೆ. ಈಗ ತಜ್ಞ ವೇಷ ಮಾಡ್ತಿರ್ಲಿಲ್ಲ. ಈ ಥರ ಪ್ರೋಗ್ರಾಮ್ಸ್ ಇದು ವೀಡಿಯೋ, ಕಾಲೇಜ್ ಡೇ, ಶಾಲೆ, ಸ್ಕೂಲ್ ಡೇ ಅಂತದೆಲ್ಲ ಆಗ್ತಿದ್ದದ್ದು. ಆಗ ದೇವರವ್ರದ್ದು ಬೇತಾಳ ಮಾಡಿದ್ದು ನನ್ನ ಅಜ್ಜ ಅಂದ್ರೆ ಅಮ್ಮನ ಅಪ್ಪ ಅಂದ್ರೆ ಶ್ರೀನಿವಾಸ ಅತ್ವಾರ್. ಅವರೇ ಬೇತಗಳಿಗೆ ಬೇತಾಳ ಮಾಡ್ಲಿಕ್ಕೆ ಅಂಗಿ ಆಗಿ ಅದಕ್ಕೆ ಹೊಲಿಸಿದ್ದು. ಮತ್ತೆ ಇನ್ನೊಂದು ಅಜ್ಜ ಗೋವಿಂದ್ರ ಮೇಕಪ್ ಮಾಡ್ತಾರೆ, ಬಣ್ಣ ಅಂಗಾರಿಗೆ ಬ್ಯಾನರ್ ಬಡಿತಾ ಇದ್ರು, ಅವರು ವೇಷ ಮಾಡ್ತಾ ಇದ್ರು. ಅವರು ನಂಗೆ ದೇವರು ಮಾಡಿಕೊಟ್ಟರು. ಸರಿ, ಆ ಗೋಲ್ಡನ್ ಕಲರ್ ದೇವರು ಪಟ್ಟಿ ಎಲ್ಲ ಮಾಡಿ ಚಂದ ಮಾಡಿ, ನಿಜ ಒಂದು ನಿಜ ನಮ್ಮ ದೇವಸ್ಥಾನ ದೇವರಾಗಿ. ನಂಗೆ ಮೇಕಪ್ ಮಾಡ್ತಿದ್ದು ಅಂದ್ರೆ ಮಾಸ್ಟರ್. ಹಾಗಾಗಿ ನಾನು ಹೇಳಿದ್ರೆ ಅವರು ನಾಟಕಕ್ಕೆ ಮೂಲ, ಮೇಕಪ್ಗೆ ಮೂಲ. ನಮ್ಮ ವಿದ್ಯಾಧ್ಯಯನ ಸಂಸ್ಥೆಯಲ್ಲಿ ನಾಟಕ ಎಂಥದ್ದಾಗುವುದಿದ್ರೆ ಇಡೀ ವಿದ್ಯಾಧ್ಯಯನ ಸಂಸ್ಥೆಯಲ್ಲಿ. ಅನಂತಯ್ಯ ಮಾಸ್ಟರ್ಗೆ ಗೊತ್ತಿದ್ದದ್ದು, ಮತ್ತೆ ಯಾರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಗೊತ್ತುಂಟು ಅಂತಂದ್ರೆ ಅದು ಹೌದು ಅಂತ ಲೆಕ್ಕ. ಇನ್ನೊಂದು ಎಂತ ಅಂತಂದ್ರೆ ನಾನು ವೇಷ ಹಾಕ್ಬೇಕು, ತಜ್ಞ ವೇಷ ಮಾಡ್ಬೇಕು ಅಂತಂದ್ರೆ ನಂಗೆ ಅನಂತಯ್ಯ ಮಾಸ್ಟ್ರೇ ವೇಷ ಹಾಕಬೇಕು. ಮತ್ತೆ ನೀವು ಗಮಕ ಯಾವ್ದು? ಗಮಕ ಅದು ಏನೇ ಕ್ಲಾಸಲ್ಲಿ ಅದು ಹೆಚ್ ಯಜ್ಞೇಶ್ ನಮ್ಮ ಮಾಸ್ಟರ್, ನಮ್ಮ ಶಾಲೆ ಅಧ್ಯಾಪಕ. ಇವರು ಹರಿದಾಸರು, ಹರಿದಾಸರು ನಮ್ಮ ಯಜ್ಞೇಶ್ ಮಾಸ್ಟರ್ ಕೇಳಿದ್ರೆ ಹೊಸಬೆಟ್ಟು ಯಜ್ಞೇಶ್ ಹೊಸಬೆಟ್ಟು ಅಂತ ಹೇಳಿದ್ರೆ ಯಜ್ಞೇಶ್ ಅವರು ಹರಿದಾಸರು ಅವರು ಗಮಕಿ ಅವರು ಹೌದು. ಪಿ ಸಿ ವಾಸುದೇವರು ಅವರಂತಹ ಗಮಕಿ ಇದ್ರು, ಅವರ ಶಿಷ್ಯ ನಮ್ಮ ಯಜ್ಞೇಶ್ ಮಾಸ್ಟರ್. ಹಾಗೆ ಅವರು ನನ್ನ ಗಮಕದಲ್ಲಿ ಗುರುತಿಸಿದ್ರು, ಗಮಕ ನಿಂಗೆ ಮಾಡಲಿಕ್ಕೆ ಆಗ್ತದೆ ನೀನು ಮಾಡು ಅಂತ ಹೇಳಿದ್ರು. ಹಾಗೆ ನಾನು ಅವರ ಗಮಕ ಕಲಿಕೊಂಡು ಕಲಿತೆ. ನಾನು ನೀವು ಗಮಕ ಕಲಿಯುವಾಗ ನೀವು ಗಮಕವನ್ನು ಹೇಳ್ತೀವಿ, ವಾಚನದ ಪ್ರವಚನ ಯಾರು ಮಾಡ್ತೀವಿ? ಪ್ರವಚನ ಅಂದಾಗ ಜೋಡಿ ಇತ್ತು ಒಂದು ಹಪ್ಸ ಉಮೇಡ ಅಂತೇಳಿ, ಅಂದ್ರೆ ಅರ್ಥಕ್ಕೆ ಎಲ್ಲರನ್ನು ಕೇಳಿದಾಗ ಯಾರೂ ಒಪ್ಪಲಿಲ್ಲ ಅರ್ಥಕ್ಕೆ. ಹೌದು, ಅದಕ್ಕೆ ಒಂದು ಅದರದ್ದೇ ಆದಂತಹ ಒಂದು ಇದು ಛಾಪು ಚೆನ್ನಾಗಿ ಹೇಳುವ ಶೈಲಿ. ಹಾಗಾಗಿ ಅದು ಇಬ್ರು ಇಬ್ಬರಿದ್ರು ಮುಸ್ಲಿಂ ಹುಡುಗಿಯರು, ನಾವು ಬರ್ತೇವೆ ಅರ್ಥಕ್ಕೆ ಅಂತ ಅವರಾಗಿ ಮುಂದೆ ಬಂದ್ರು. ಮಾಸ್ಟ್ರಿಗೆ ಖುಷಿ ಆಯ್ತು, ಅವರಿಬ್ಬರನ್ನು ನಂಗೆ ಜೋಡಿ ಮಾಡಿಕೊಟ್ರು. ಪ್ರತಿಯೊಂದು ನಂದು ಹಾಗೆ ಸುಮಾರು ಫಸ್ಟ್ ಕೊಳೆಯಲಾದದ್ದು ಸಮ್ಮೇಳನ ಕಾರ್ಯಕ್ರಮ, ಗಮಕ ಸಮ್ಮೇಳನದಲ್ಲಿ ಕೊಳೆಯಲಾಗಿತ್ತು. ಆ ನಂತರ ಸುಮಾರು ಕಡೆ ಒಂದು ಬಿಜಾಪುರ, ಹಾಸನ, ಬೇಲೂರು ಎಲ್ಲ ಕಡೆ ಹೋಗಿದ್ದೇವೆ. ಈಗ ಮಾಸ್ಟರ್ ಕೆಲ ಬದಲಿಗೆ ಗಮಕ ಕೆಲಸ ನನಗೆ ಮಾಸ್ಟರ್ ಹೇಳ್ತಾರೆ, ಈಗ ಹೋಗಿ ಮಾಡಿ ಕಾರ್ಯಕ್ರಮಕ್ಕೆ ಅಂತೇಳಿ ಮಾಡಿಕೊಡ್ತಾರೆ ಗಮಕದ್ದು. ಮತ್ತೆ ಆರನೇ ಕ್ಲಾಸಲ್ಲಿ ಆಗುವ ನನಗೆ ಭಾಗವತಿಗೆ ಸ್ಟಾರ್ಟ್ ಮಾಡಿದೆ ನಾನು. ನನಗೆ ಮಾಮಡಿ ಸುಬ್ರಹ್ಮಣ್ಯ ಭಟ್ರು ಅವರಿಂದ ನೀವು ಭಾಗವತಿಗೆ ಭಾಗವತಿ ಕಲಿಯುವಾಗ ಮೊದಲೇ ಹೆಸರು ಅದರಲ್ಲೇ ಭಾಗವತಿಗೆ ಕಲಿತ ಬರುವಾಗ ಹೆಚ್ಚಿನ ಗಮಕ ಕಲಿಯುವಾಗ ನಿಮ್ಮದು ಒಂದು ರೀತಿಯ ಡಿಫ್ರೆಂಟ್ ಡಿಫ್ರೆಂಟ್ ಬಂತು. ಏನಾಯ್ತು, ಸಂಗೀತಕ್ಕೂ ಗಮಕಕ್ಕೂ ಸಾಮ್ಯ ಬಂತು. ಸಾಮ್ಯ ಆದ ಕೂಡಲೇ ಪ್ರೋಗ್ರಾಮ್ ಚೆನ್ನಾಗಿ ಬರ್ತದೆ. ಸಂಗೀತದಲ್ಲಿ ಶ್ರುತಿ ಜ್ಞಾನ ಮತ್ತು ರಾಗಜ್ಞಾನಗಳು ಸಂಪೂರ್ಣ ನಿಮಗೆ ಬಿಟ್ಟು ಬರ್ತದೆ. ಅಲ್ಲಿ ಸಂಗೀತ ಕಲ್ತದ್ದು ಎರಡನೇ ಕ್ಲಾಸಲ್ಲಿ. ಎರಡನೇ ಕ್ಲಾಸ್ ಇರುವಾಗಲೇ ನಮ್ಮ ಅಪ್ಪ ನಮ್ಮ ಶಿಲಾ ದೇವಾಕರ್ ಅಂತ ಮತ್ತೆ ಜೂನಿಯರ್ ಎಕ್ಸಾಮ್ ಆಗುವಾಗ ನಾನು ಒಂಬತ್ತನೇ ಕ್ಲಾಸಲ್ಲಿ ಜೂನಿಯರ್ ಎಕ್ಸಾಮ್ ಬರ್ದೆ. ಕೊಳ್ಳಲ್ಲಿ ಒಂದ್ಸಲಿ ಬಾಮಡಿ ಗುರುಗಳ ಕಾರ್ಯಕ್ರಮ ಆಗಿತ್ತು. ಆಗ ನನಗೆ ಗಜಮುಖದವರಿಗೆ ಬರ್ತಾರೆ, ಪ್ರಸಾದ್ ಅವರ ಮನೆಯಲ್ಲಿ ಕ್ಲಾಸ್ ಎಲ್ಲ ಆಗ್ತಾ ಇತ್ತು. ಚೆಂಡೆ ಮೊದಲೇ ಎಲ್ಲ ಅವರ ಹತ್ರ ಸ್ವಲ್ಪ ಅವರು ಬರದಿದ್ದಾಗ ಅವರೇ ಅದನ್ನು ಕಲಿಸಿಕೊಡುವಂತ ಕೆಲಸ ತುಂಬಾ ಪ್ರೀತಿ. ಹಾಗೆ ಅಲ್ಲಿ ಕ್ಲಾಸಿಗೆ ಹೋಗ್ತಾ ಇದ್ದೆ. ಅವರು ಅವರ ಅಮ್ಮ ಸಹ ಯಕ್ಷಗಾನ ವೇಷ ಎಲ್ಲ ಮಾಡ್ತಾರೆ. ಮಹಾಲಕ್ಷ್ಮಿ ತಪ್ಪೆಗಿರ್ತಾರೆ, ತಪ್ಪೆಗಿರ್ತಾರೆ ಅಂತ ಹೇಳ್ತಾರೆ. ನಮ್ಮ ಮನೆ ಹತ್ರ ಒಂದು ಆಟ ಆಗಿತ್ತು, ಶತ್ರದ ಆಟ. ಮಧ್ಯಾಹ್ನ ಒಂದು ಗಮಕ ಸೇವೆ ದೇವರಿಗೆ ಒಂದು ಆಗಲಿ, ದೇವರಿಟ್ಟ ನಮ್ಮ ಮನೆಯಲ್ಲಿ ಆ ಟೈಮ್ ಗಮಕ ಸೇವೆ ಆದನ್ನು ಕೇಳಿ ಅವರು ರಾತ್ರಿ ಬಂದು ಹೇಳಿದರು, ನೀನು ಕಡೆ ಈಗ ಮೇಳಕ್ಕೆ ಸಂಗೀತಕ್ಕೆ ಕೂತ್ಕೋ ಅಂತ. ನಾನು ಇಷ್ಟರವರೆಗೆ ಸಂಗೀತಕ್ಕೆ ಕೂತ್ಕೊಂಡು ಅವನಲ್ಲ, ನನಗೆ ಒಮ್ಮೆ ಬುಕ್ ಬುಕ್ ಆಯ್ತು ಅಂದ್ರೆ ಹೆದರಿಕೆ ಆಯ್ತು. ಹೌದು, ನಕ್ಷತ್ರ ಮಾರೆ ಫಸ್ಟ್ ಟೈಮು ಅಂತೇಳಿ. ಮತ್ತೆ ಅವ್ರು ಹೇಳಿದ್ರು ಏನಿಲ್ಲ, ದೇವರು ದಸರಾ ಹಾಕು ಅಲ್ಲಿ ಹೋಗಿ ಕೂತ್ಕೋ ಅಂತೇಳಿ. ಅವರು ನಿನ್ನ ಹತ್ರ ಆಗ್ತದೆ ಭಾಗವತಿಗೆ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ಫಸ್ಟಿಗೆ ನನ್ನನ್ನು ರಂಗಸ್ಥಳಕ್ಕೆ ಮೇಲೆ ಹತ್ತಿಸಿದ್ದೆ ಕುಂಡಿಕಾಯಿ ಭಾಗವತ. ಅಂದ್ರೆ ದೇವಿಯ ಅನುಗ್ರಹ ಬಂತು ನಿಮ್ಗೆ. ಒಂದು ಭಾಗವತಿಗೆ ನೀನೊಂದು ಆಗ್ಬೇಕು ಅಂತೇಳಿ, ಭಾಗವತನ ಆಗ್ಬೇಕು ಅಂತೇಳಿ ಮಾಮಡಿ ಹಠದಿಂದ ನನಗೆ ಭಾಗವತಿಗೆ ಇಡೀ ಅಂತ ಹೇಳಿಕೊಟ್ರು. ಫಸ್ಟಿಂದ ಅಂದ್ರೆ ಈ ಪರಂಪರೆ ಪದಗಳನ್ನೆಲ್ಲ ಹೇಳಿಕೊಟ್ರು. ಆ ನಂತರ ನೀನು ಹೊರಗಡೆ ತಾಳಮದ್ಲಗಳಿಗೆ ಹೋಗಿ ಕೆಲವೊಂದು ನೀನಷ್ಟೇ ನೀನು ಇಂಪ್ರೂವ್ ಮಾಡಿಕೊಡು. ಯಾವಾಗಲೂ ಏನಂತ ಹೇಳಿದ್ರೆ ಯಕ್ಷಗಾನವನ್ನು ಬೇಸಿಕ್ ಆಗಿ ಎಲ್ಲವನ್ನು ಕಲಿಸಿಕೊಡ್ತು, ಅದು ಇಂಪ್ರೂವ್ ಆಗಬೇಕಾದ್ರೆ ಒಂದು ವೇದಿಕೆ ಬೇಕು. ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಕಲಿತ ಕೂಡಲೇ ಅಲ್ಲಿಯ ಬೇರೆ ಬೇರೆ ಮಧ್ಯಗಾರರು ಇರ್ತಾರೆ, ಬೇರೆ ಬೇರೆ ಭಾಗವತರೊಟ್ಟಿಗೆ ಸೇರಿಕೊಳ್ಳೋದು, ಆವಾಗ
ಒಬ್ಬನಿಗೆ ಸಾಧನೆ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ಒಂದು ವೇದಿಕೆ ನಿಮಗೆ ಸಿಕ್ಕಿತ್ತು ಅಂತ ಹೇಳಿ. ಅದು ಭಾಗವತಿಗಿರುವ ವಿಷಯ. ಇನ್ನೊಂದು ತಬಲ ನನಗೆ ಹೇಳಿಕೊಟ್ಟರೆ ನನ್ನ ಅಜ್ಜ ಉಟೆ ಅಜ್ಜ ಆನಂದ ರಾಕೇಶ್ ಹೊಸಬೆಟ್ಟು ಬೋಯಿದಾಸ್ ಕಾಲೇಜ್ನಲ್ಲಿ ಇದ್ದಾರೆ. ಅವರಲ್ಲಿ ಹಲವು ವಿಧದ ಪಕ್ಕವಾದ ಇಟ್ಕೊಂಡು ಬಾರಿಸ್ಬೋದು ಬೀಟ್ಸ್ ಎಲ್ಲ ಹೇಳಿ ನಂಗೆ ಕೆಲವೆಲ್ಲ ಹೋಗಿ ಆಗ ನಾನು ಇಂಪ್ರೂವ್ ಆದೆ. ಮತ್ತೆ ವಿಡಿಯೋಸ್ ನೋಡ್ತಾ ಈಗಲೂ ನೋಡ್ತೇನೆ ವಿಡಿಯೋಸ್ ಏನು ಇಂಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ, ಹೊಸ ಹೊಸ ಏನುಂಟು ಮುಕ್ತಾಯ ಆಗಲಿ ಸಾಹಿತ್ಯಗಳಾಗಲಿ ಅದೆಲ್ಲವೂ ಮಾಡ್ತಾ ಇರ್ಬೋದು. ಈಗ ಚಾನಲ್ ಅಂತ ಹೇಳಿ ಚಾನಲ್ ಅದು ಚಾನಲ್ ಸ್ಟಾರ್ಟ್ ಮಾಡಿ 2017ಕ್ಕೆ ನಾನು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ನನ್ನ ಉದ್ದೇಶ ಇರಲಿಲ್ಲ. ನಾನು ಯಾರು ನಿಮಗೆ ಸಪೋರ್ಟ್ ಆಗಿದೆ, ನಾನೊಂದು ಇದು ನಮ್ದು ಆಗ ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿ ಒಂದು ಒಂದು ವಿಡಿಯೋ ನಾನು ಮಾಡಿದ್ದೆ. ಇದು ಒಂದೇ ಮಾತ್ರ ವಿಡಿಯೋ, ನಾನೇ ಒಂದು ಕೀಬೋರ್ಡಲ್ಲಿ ಕಂಪೋಸಿಂಗ್ ಮಾಡಿ ರಾಗ ಹಾಕಿ ಒಂದು ಹೊಸ ಸ್ಟೈಲಲ್ಲಿ ಒಂದು ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಬೇಸಿಕ್ ಸಿಂಪಲ್ ಆಗಿ ಮಾಡಿದ್ದು. ಅದು ನಾನು ನನ್ನ ಫ್ರೆಂಡಿಗೆ ಕಳಿಸಿದೆ, ಅಂದ್ರೆ ಶಿವತೇಜ್ ಅಂತ ಹೇಳಿ ನನ್ನ ಫ್ರೆಂಡ್. ಶಿವತೇಜ್ ಅಂತ ಹೇಳಿದ್ರೆ ಶಿವತೇಜ್ ಸಂತೋಷ ಆಯ್ತಾ ಅಂದ್ರೆ ವಕೀಲರು ಯಕ್ಷಗಾನ ವೇಷ ಇಂಗ್ಲಿಷ್ ಯಕ್ಷಗಾನವನ್ನು ಎಲ್ಲ ಅಂತಾರಾಷ್ಟ್ರಕ್ಕೆ ಕೊಟ್ಕೊಂಡು ಹೋದವರು ಸಂತೋಷ ಆಯ್ತಾ ಅವರು, ಅವರ ಮಗ ನಿಮ್ಮ ಕ್ಲಾಸ್ ಮೇಟ್ ಶಿವತೇಜ. ಅವನ ಕ್ಲಾಸ್ ಮೇಟ್ ಆಗಿದ್ದ, ನಂಗೆ ಫ್ರೆಂಡ್ ಆಗಿದ್ದ. ಅವನು ಹೇಳಿದ ಇದೊಂದು ಒಂದು ಚಾನಲ್ ಮಾಡೋ ಮಾರೆ ಅಂತೇಳಿ. ಮತ್ತೆ ಅವನಿಗೆ ಸಪೋರ್ಟ್ ಮಾಡಿದ ಶೀಕರ್ ಮಯ್ಯ ಅಂತ ಇದ್ದಾನೆ, ಅವನು ನಮ್ಮ ಕ್ಲಾಸ್ನವನೇ, ನಾವು ಒಟ್ಟಿಗೆ ಕಲ್ತದ್ದು. ಅವನು ಹೇಳಿದೆ ಸಂಪತ್ತಿದ ಒಂದು ಚಾನಲ್ ಮಾಡಿ ಯೂಟ್ಯೂಬಿಗೆ ಒಂದು ಹಾಕ್ಬೇಕು ಮಾರೆ. ಚಾನಲ್ ಹೆಸರು ಅಂತ ಹೇಳಿದ್ರಿ ಸಂಪತ್ ಎಸ್ ಬಿ. ಈಗ ನೀವು ಈಗ ತಯಾರು ಈಗ ಹಾಡು ಹೇಳುದು ಇದಕ್ಕೆಲ್ಲ ಸಂಶಿಷ್ಟ ಮಾತ್ರ ಇರಲಿಲ್ಲ ಮಾಡಿದ್ವಿ. ಆಗ ನನಗೆ ನನ್ನ ಕ್ಲಾಸ್ಮೇಟ್ ಆಗಿ ನನ್ನ ಚಿಕ್ಕದಿಂದಲೂ ಒಂದನೇ ಕ್ಲಾಸಿನಲ್ಲಿ ಒಟ್ಟಿಗೆ ಕಲ್ತದ್ದು ರಿತೇಶ್ ವಿದ್ಯಾ ಅಂತೇಳಿ. 2019 ಶಿವೀಶ್ ಅಂತೇಳಿ ಒಂದು ಮಾಡಿದ್ವಿ. ಈಗ ಈ ಕಾರ್ಯಕ್ರಮವನ್ನು ವಿಘ್ನೇಶ್ ಅವರು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ ಮೊದಲ ವಿಡಿಯೋ ಯಾವುದು? ನನ್ನ ಚಾನಲ್ನಲ್ಲಿ ಮೊದಲು ಅಪ್ಲೋಡ್ ಮಾಡಿದ್ದು ಒಂದೇ ಮಾತ್ರ ವಿಡಿಯೋ, ಖಾಲಿ ಏನಿಲ್ಲ, ಅದೊಂದು ಬಾವುಟದ ಚಿತ್ರ ಹಾಕಿದ್ದು, ಅದಕ್ಕೊಂದು ವಿಡಿಯೋ ಎಡಿಟಿಂಗ್ ಮಾಡಿದ್ದು, ನನ್ನದು ಆಡಿಯೋ ಮಾಡಿ ಆಡಿಯೋ ಹಾಕಿದ್ದು ಸಿಂಪಲ್ ಆಗಿ ಆಡಿಯೋ. ಅದೊಂದು ಮೊದಲ ಚಾನಲ್ ಮೊದಲ ವಿಡಿಯೋ ನನ್ನದು. ಮತ್ತೆ ಯಾವಾಗ ಅಪ್ಲೋಡ್ ಮಾಡಿದ್ದು? ಆಗೋಷ್ಟು ಸದ್ಯದಕ್ಕೆ ಅದು ಅಪ್ಲೋಡ್ ಆಗ್ತಿತ್ತು ವಿಡಿಯೋ. ನಿಮ್ಮ ಚಾನಲ್ನಲ್ಲಿ ಈಗ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? ಒಂದು ನಮ್ಮ ಸಂಪಾದಿಸಿದ ಚಾನಲಲ್ಲಿ 513 ಏನ ಹತ್ರ ಹತ್ರ ಅಷ್ಟು ಇದ್ದ ಸಬ್ಸ್ಕ್ರೈಬರ್ ಇದ್ದಾರೆ. ಇನ್ನೊಂದು ಚಾನಲಲ್ಲಿ 250 ಸಮಥಿಂಗ್ ಅಷ್ಟೇ. ವೀಕ್ಷಕರೆಯವರ ಎರಡು ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಅವರ ಸಂಪತ್ ಎಸ್ಪಿ ಚಾನಲ್ ಮತ್ತು ಟ್ರೇನ್ ಮ್ಯೂಸಿಷಿಯನ್ಸ್ ಎರಡು ಚಾನಲನ್ನು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವರನ್ನು ಪ್ರೋತ್ಸಾಹಿಸಿ. ಮತ್ತೊಂದು ಇನ್ನೊಂದು ವಿಚಾರ, ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಹಣ ಖರ್ಚಾಗ್ತದೆ ಎಂದು ಯೋಚಿಸ್ತಾರೆ. ಆದರೆ ಸಬ್ಸ್ಕ್ರೈಬ್ ಮಾಡುವಾಗ ಯಾವುದೇ ಹಣ ಖರ್ಚಾಗೋದಿಲ್ಲ, ಅದು ಕಂಪ್ಲೀಟ್ಲಿ ಫ್ರೀ. ದಯವಿಟ್ಟು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ. ನಿಮ್ಮ ಚಾನಲ್ನಲ್ಲಿ ಮೋಸ್ಟ್ ವ್ಯೂಡ್ ವಿಡಿಯೋ ಯಾವುದು? ನವರಸ ವೈಭವ ಅವಕಾಶ ಕೊಟ್ಟವರು ಚಂದ್ರಶೇಖರ ನಾವಡ ಮಾಸ್ಟರ್ ಆಗಿದ್ದರು. ಆಮೇಲೆ ಸೌಂಡ್ ಸಿಸ್ಟಮ್ ಆಗ ನನಗೆ ರಾಘವೇಂದ್ರ ಹೆಬ್ಬಾರ್ ಅಂತೇಳಿ ಕುಳಾಯಿ ದೇವಸ್ಥಾನದ ಅವರು ಆಲ್ಮೋಸ್ಟ್ ನಾನು ಪ್ರೋಗ್ರಾಮ್ಗಳನ್ನು ಅವರ ದೇವಸ್ಥಾನದಲ್ಲೇ ಮಾಡ್ತಿದ್ದರು. ಮನೆ ತಂಡದಲ್ಲಿದ್ದೇನೆ. ಮೂಲ ಕಾರಣ ವಜರಾಜರು ಅತಿ ಸುರತ್ಕಲ್ ಅಂತೇಳಿ ಕೀಬೋರ್ಡ್. ಮತ್ತು ಅವರು ನನಗೆ ಬಂದು ಸೌಂಡ್ಸ್ ಹಾಕಿಕೊಟ್ರು. ನವರಸಕ್ಕೆ ನನ್ನ ಮಾವ ಅರಣ್ಯ ಮಾವ ಕ್ಯಾಟ್ರಿಂಗ್ ಕೊಟ್ಟರು. ಆನಂತರ ವೇಷಕ್ಕೆ ನಮ್ಮ ಗಂಗಣ್ಣ ಶೆಟ್ಟಿಗಾರ್ ಬಂದರು ಕಿನಿಯೂರಿ. ಮತ್ತು ಯಾರು ಚೈತ್ರ ಮೊದಲಿಗೆ ಶೈನಿ ಶೆಟ್ಟಿಗಾರು ಚೆಂಡಿಗೆ ವೇದವಸರಾವ್ ತಾಳಕ್ಕೆ ಚಕತಾಳಕ್ಕೆ ಅಶ್ವಿನ್ ಶೆಟ್ಟಿಗ. ಮತ್ತು ಅದು ವಿಡಿಯೋ ಅಲ್ಲಿಗೆ ಆಯಿತು, ಇದೊಂದು ಸಕ್ಸಸ್ ಆಯಿತು. ನಮ್ಮೊಂದೆಲ್ಲ ವೈರಲ್ ಅದ ನಂತರ ಇತ್ತೀಚೆಗೆ ಮಾಡಿದ್ದು ಅಂಬೆ ಪ್ರತಾಪ ಜಯತಾಪ ಅಂತೇಳಿ ಕಮಡಿದ ಕನಸು ಅಂತ. ಅದು ಒಂದು ಇನ್ನೊಂದು ಚಾನಲ್ ನಮ್ಮದು ಶ್ರೀ ಮ್ಯೂಸಿಷಿಯನ್ ಅಂತಾಗಿ. ಶ್ರೀ ಮ್ಯೂಸಿಷಿಯನ್ ನಾವು ಹೋದ ಲಾಕ್ಡೌನಲ್ಲಿ ವಿಠಲ್ ಭಜನ್ಸ್ ಹಾಗೆಲ್ಲ ಮಾಡಿದ್ವಿ. ಮೊದಲು ಶ್ರೀ ಮ್ಯೂಸಿಷಿಯನ್ ಇದು ಸ್ಟಾರ್ಟ್ ಆಗೋ ಮುಂಚೆ ಹರಿಮಣ ಅಂತೇಳಿ ಒಂದು ಸಾಂಗ್ ಮಾಡಿದ್ವಿ ನಾವು. ಮತ್ತು ಚಂದ್ರಚೂಡ ಅಂತೇಳಿ ಒಂದು ನಾನು ಮತ್ತು ಫ್ಲೂಟ್ ನನ್ನ ಹರ್ಷ ಫ್ಲೂಟ್ ಅವ್ನು ನನಗೆ ಜೋಡಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಹರ್ಷನೆ. ಒಂದು ಪ್ರೋಗ್ರಾಮ್ಸ್ಗಳಾಯಿತು, ದೇಶಭಕ್ತಿ ಗೀತೆ ಪ್ರೋಗ್ರಾಮ್ಸ್ ಎಲ್ಲ ಆಗಿದೆ. ಚಾನಲನ್ನು ವೀಕ್ಷಿಸಿ ಅವರ ಎರಡು ಚಾನಲ್ ಸಂಪತ್ ಎಸ್ಪಿ ಚಾನಲ್ ಆಗಲಿ ಅಥವಾ ಶ್ರೀ ಮ್ಯೂಸಿಷಿಯನ್ಸ್ ಚಾನಲ್ ಎರಡು ಚಾನಲನ್ನು ದಯವಿಟ್ಟು ವೀಕ್ಷಿಸಿ ಮತ್ತು ಅವರ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವರನ್ನು ಪ್ರೋತ್ಸಾಹಿಸಿ. ಮತ್ತು ಒಂದು ವಿಚಾರ, ಸಬ್ಸ್ಕ್ರೈಬ್ ಮಾಡುವಾಗ ಯಾವುದೇ ಹಣ ಖರ್ಚಾಗೋದಿಲ್ಲ,
ಕೆಲವರು ಸರಿ ಸಬ್ಸ್ಕ್ರೈಬ್ ಮಾಡಿದರೆ ಹಣ ಖರ್ಚಾಗ್ತದೆ, ಅದೊಂದು ತಪ್ಪು ಕಲ್ಪನೆ. ಅದು ಯಾವುದೇ ಕಾರಣಕ್ಕೂ ಹಣ ಖರ್ಚಾಗ್ಬೋದು ಸಬ್ಸ್ಕ್ರೈಬ್. ಅದು ನಿಮಗೂ ಒಂದು ಅವರ ಚಾನಲ್ನಲ್ಲಿ ನಡೆಯುವ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರ್ತದೆ. ನಾವು ನಮ್ಮ ಸಿ ಡಿ ಎಲ್ಲ ಆಗಿದೆ ಕೆಲವೊಂದು. ಹಾಂ, ಸಿ ಡಿ ಮಾಡಿದ್ದು ನಮ್ಮ ಕಾರ್ತಿಕ್ ವಿದ್ಯಾ ಅಂತ. ಅದು ಶ್ರೀಕೃಷ್ಣ ಸೌಂಡ್ ಸಿಸ್ಟಮ್ ಜಿತೇಂದ್ರ ಸೌಂಡ್ ಸಿಸ್ಟಮ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗಲೂ ನನ್ನ ಸಿ ಡಿಗೆಲ್ಲ ಅವನೇ ಸಹಾಯ ಮಾಡಿದೆ. ಈಗ ಅವನ ಮೂಲಕವೇ ನಮ್ಮದು ಸಿ ಡಿ ಎಲ್ಲ ಆಗ್ತಾ ಇದೆ. ಹಾಗೆ ಒಂದು ಒಂದು ಸಿ ಡಿ ಅಂತೇಳಿ ಒಂದು ಆ ಟೈಮಲ್ಲಿ ಒಂದು 4 ಸಿ ಡಿ ಆಯಿತು. ಭಕ್ತಿಗೀತೆ ಭಾಗ 1, ಭಕ್ತಿಗೀತೆ ಭಾಗ 2, ಭಕ್ತಿಗೀತೆ ಭಾಗ 2ರಲ್ಲಿ ನಮ್ಮ ಹೊಸಪೇಟಿನ ಹಿರಿಯ ಭಜನಾ ಶೈಲಿಗಳು ನನ್ನ ಅಜ್ಜ, ನಮ್ಮ ಅಜ್ಜ ಅವರೆಲ್ಲ ಪದ್ಯ ಹೇಳ್ತಿದ್ದಾರೆ. ನಮ್ಮ ಅಗರಿ ಅವರೆಲ್ಲ ಪದ್ಯ ಎಲ್ಲ ಹಾಡ್ತಿದ್ರು ಮೊದಲು. ನಮ್ಮ ಅಗರಿ ರಘುರಾಮ ಭಾಗತ್ರ ಭಜನೆ ಅಂದರೆ ಭಯಂಕರ ಭಜನೆ ಅವರದು. ವಾಯ್ಸ್ ಅಂದರೆ ಸ್ವರ ಅಂದರೆ ಸ್ವರ ಕಂಠ. ಹಾಗೆ ಅವರಿಂದ ನನ್ನ ಅಜ್ಜ ಹಾಗೆ ನನ್ನ ಗೋವಿಂದ ಅಜ್ಜ ನಿಮಗೆ ದೇವರು ಮಾಡಿಕೊಟ್ಟರು ಗೋವಿಂದ ಅಜ್ಜ, ಅವರು ಪದ್ಯ ಬರೀತಾ ಇದ್ರು, ಪದ್ಯ ಹಾಡ್ತಾ ಇದ್ರು. ಕುಟೆ ಅಜ್ಜ ಅಂದರೆ ನನ್ನ ಆನಂದ ತಬಲೆಯಲ್ಲಿ ಕೊಟ್ಟವರು, ಅವರು ಪದ್ಯ ಹಾಡ್ತಿದ್ರು. ಮತ್ತು ಇನ್ನೊಂದು ನನ್ನ ಅಜ್ಜ ತಮ್ಮ ಉಪೇಂದ್ರ ಅಜ್ಜ ಅಂತ ಅವರು ಸಂಗೀತ ಶೈಲಿಯಲ್ಲಿ ನಿಧಾನವಾಗಿ ಪದ್ಯ ಹಾಡ್ತಾ ಇದ್ರು. ಹಾಗೆ ಅವರು ಮತ್ತು ನಮ್ಮ ಹೊರತರಾಜರು ಅವರಿಗೆ ಹಿರಿಯರ ಭಜನಾ ಶೈಲಿ ಅಂತೇಳಿ ಅವರಿಗೆ ಈ ಸಿ ಡಿ ಮೂಲಕ ಅವರಿಗೆ ಒಂದು ನಮನ ಸಲ್ಲಿಸಿದ್ವಿ. ಹಾಡುಗಳು ತುಂಬಾ ಚೆನ್ನಾಗಿತ್ತು, ಅದನ್ನು ನಿಮ್ಮ ಚಾನೆಲ್ನಲ್ಲಿ ನೋಡಿದ್ದೆ. ಇನ್ನೊಂದು ನೀವು ಕೂಡ ನೋಡ್ಬೋದು, ತುಂಬಾ ಒಳ್ಳೆಯ ಹಾಡುಗಳನ್ನು ಹಾಡಿದ್ದಾರೆ. ಇನ್ನೊಂದು ಯಕ್ಷ ಭಜನೆ ಅಂತೇಳಿ, ಅದ ನಂತರ ಭಜನಾಮೃತ ಅಂತೇಳಿ ಭಜನಾಮೃತ ಸಿ ಡಿ. ಅದು ನಮ್ಮ ನನ್ನ ಅಣ್ಣ ಮಾಡಿಸಿದ್ದು. ನನಗೆ ನನ್ನ ಅಣ್ಣ ಅಪ್ಪ ಅಮ್ಮ ಮೂಜವ ನನಗೆ ಬೆನ್ನೆಲುಬಾಗಿ ನಿಂತವರು. ಭಜನಾಮೃತ ಸಿ ಡಿ ಅಂತ ಹೇಳಿ ನಮ್ಮದು ಯಜ್ಞೇಶ್ ಮಾಸ್ಟರ್ ನಮ್ಮ ಗುರುಗಳು, ಗಮಕಿ ಗುರುಗಳು, ಅವರ ಶಿಷ್ಯರ ಸಿ ಡಿ ಅಂತ. ನೀವು ಕೆಲವು ಕಡೆ ಜಾತ್ರೆಗಳಲ್ಲಿ, ದೇವಸ್ಥಾನಗಳ ಜಾತ್ರೆಗಳಲ್ಲಿ ನೀವು ಚೆಂಡು ಹಿಡಿದನ್ನು ನೋಡಿದ್ದೆ. ನೀವು ಿರುವಾಗ ಒಂದು ಇದು ಕುಣಿತ ಚಂಡೆವಾದನ ಅಂತ ಹೇಳಿ ನಮ್ಮ ಕೊಲಿಯೂರು ಭಾಸ್ಕರಣ್ಣ, ಅವರು ಪ್ರಧಾನ ಚಂಡೆಗಾರರು ಎಲ್ಲ ಕಡೆ ಪದಾರ್ಥಿಗಳು. ಅವರು ನನಗೆ ಒಂದು ಕೆಲವೊಂದು ಮಾಹಿತಿಗಳನ್ನು ತಿಳಿಸಿಕೊಟ್ರು, ಉರುಳಿಕೆಯಲ್ಲಿ ಮಾಹಿತಿಗಳನ್ನು ತಿಳಿಸಿಕೊಟ್ರು. ನಮ್ಮ ಕುರುಪ ನಾಗೇಂದ್ರಣ್ಣ ಮತ್ತು ನನಗೆ ಇವರು ವಿನಯಣ್ಣ ಪಣಂಬೂರು ದೇವಸ್ಥಾನದ ಪದಾರ್ಥಿಗಳು ವಿನಯಣ್ಣ ಮತ್ತು ವಿನೋದಣ್ಣ, ಅವರು ನನಗೆ ಅಂದರೆ ನಮ್ಮನ್ನು ಆಗ ರಾಗಣ್ಣ ಅಂತ ಹೇಳಿದ್ದಾರೆ ನಮ್ಮ ಯಜಮಾನಿ ಪುರೋಹಿತರು, ಅವರು ಅವರು ಚಂಡೆ ಬಾರಿಸ್ತಾರೆ. ಮತ್ತು ನಮ್ಮ ನಂದಣ್ಣ ನಂದಪ್ರಸಾದ್ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಚಂಡೆಯಲ್ಲಿ. ಜಗನ್ ಪವರ್ ಅಂತೇಳಿ ನಾಟಕದ ಅವರು ಪ್ರಧಾನ ಅವರಿದ್ದರು, ಅಂದರೆ ಹೇಳಿಕೊಡೋರು ಗುರುಗಳಾಗಿದ್ದರು. ಅವರು ನನಗೆ ಮ್ಯೂಸಿಕ್ ನಾಟಕಕ್ಕೆ ಮ್ಯೂಸಿಕ್ ಹೇಗೆ ಮಾಡಬೇಕು ಹೇಳಿಕೊಟ್ಟರು. ಕೃಷ್ಣ ಪುರಾಣ ಅವರೆಲ್ಲ ನನಗೆ ಹೆಲ್ಪ್ ಮಾಡಿದ್ರು. ನನ್ನ ಎಲ್ಲ ಪ್ರೋಗ್ರಾಮ್ಗಳಿಗೂ ಸಹಾಯ ಮಾಡಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಗೆ ಈ ಇಂಟರ್ವ್ಯೂ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇವೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಪ್ರೋತ್ಸಾಹ ಬಂದಾಗೆ ಆಗ್ತದೆ. ಧನ್ಯವಾದಗಳು.